ನಮಸ್ತೆ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಗಟುಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ಸಲ್ಲಿ ತಿಳಿಸಿ ಯಾವ್ಯಾವ ಒಗಟುಗಳು ಗೊತ್ತು ಅಂತ. ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಬಿಲದೊಳಗಿನ ಮೊಲ ವಿಲ ವಿಲ ಒದ್ದಾಡುತ್ತೈತೆ. ಇದಕ್ಕೆ ಉತ್ತರ ಯಾವ್ದು ಗೊತ್ತಾಯ್ತಾ? ಇದಕ್ಕೆ ಉತ್ತರ ನಾಲಿಗೆ. ಮುಂದಿನ ಒಗಟು ಬೆಂದು ಬೆಂಡಾದರೂ ಬಲ ಮಾತ್ರ ಹೋಗಲಿಲ್ಲ. ಯಾವ್ದಪ್ಪ ಇದು? ಯೋಚನೆ ಮಾಡಿ ನೋಡೋಣ. ಇದಕ್ಕೆ ಉತ್ತರ ಮೆಣಸಿನಕಾಯಿ. ಮುಂದಿನ ಒಗಟು ನೋಡೋಣ. ಈಗ ಮುಂದಿನ ಒಗಟು ಯಾವುದು ಅಂದರೆ, ಗುಂಡಮ್ಮನ ಸೀಳಿದರೆ ಮನೆ ತುಂಬ ಸಾವಿರ ಕಪ್ಪು ಕಪ್ಪು ಮಕ್ಕಳು. ಯಾರಿ ಗುಂಡಮ್ಮ ಹೇಳಿ ನೋಡೋಣ. ಈ ಗುಂಡಮ್ಮ ಇನ್ಯಾರು ಅಲ್ಲ, ಕಲ್ಲಂಗಡಿ ಹಣ್ಣು. ತುಂಬ ರುಚಿಯಾಗಿರುತ್ತಲ್ವಾ ಕಲ್ಲಂಗಡಿ ಹಣ್ಣು? ಬಿಸಿಲುಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಮುಂದಿನ ಒಗಟು ಗಿಡ್ಡನೆ ಹುಡುಗನು ದಾರಿಗೆ ಅಡ್ಡ ಬಿದ್ದವನೇ. ಯಾರಿ ಹುಡುಗ ಅಡ್ಡ ಬಿದ್ದಿರೋ ಅಂತ ಹುಡುಗ ಯಾರು ಹೇಳಿ ನೋಡೋಣ. ಇದಕ್ಕೆ ಉತ್ತರ ಹೊಸಿಲು ಅಥವಾ ಹೊಸ್ತಿಲು ಅಂತೀವಲ್ವಾ ಅದು. ಈಗ ಮುಂದಿನ ಒಗಟಿಗೆ ಹೋಗೋಣ. ಮುಂಜಾನೆ ನಮ್ಮನೆಗೆ ಬಂದು ಸಂಜೆಯಾಗ್ತಾನೆ ಮನೆಗೆ ಹೊರಟೋಗ್ತಾನೆ. ಯಾರು ಇವನು? ನಮ್ಮನೆಗೆ ಬಂದು ಮತ್ತೆ ವಾಪಸ್ ಹೋಗುವಂಥವನು ಹೇಳಿ ನೋಡೋಣ. ಇವನು ಇನ್ಯಾರು ಅಲ್ಲ, ನೀವೆಲ್ಲ ಗೆಸ್ ಮಾಡಿರೋದು ಸರಿ, ಸೂರ್ಯ. ತುಂಬ ನಮಗೆ ಸೂರ್ಯ ರಶ್ಮಿ ಅನ್ನೋದು ಪ್ರತಿದಿನ ತುಂಬ ಮುಖ್ಯವಾಗುತ್ತೆ. ಸೂರ್ಯ ಇಲ್ಲ ಅಂತಂದರೆ ಈ ಪ್ರಪಂಚನೇ ಇರೋದಿಲ್ಲ ಅಲ್ವಾ. ಮುಂದಿನ ಒಗಟಿಗೆ ಸಾಗೋಣ. ಕತ್ತಲಲ್ಲಿ ಹಾರಾಟ ಮಿನುಗಾಟದ ತುಂಟಾಟ. ಯಾರು ಇವನು ಹಾರಾಟ ಮಾಡ್ತಿರ್ತಾನೆ ಮಿನುಗ್ತಾ ಇರ್ತಾನೆ ಹೇಳಿ ನೋಡೋಣ. ಇದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರಿಗೆ ತುಂಬ ಸುಲಭವಾದ ಉತ್ತರವಾಗತ್ತೆ. ಇದು ಇನ್ಯಾವುದೂ ಅಲ್ಲ, ಮಿಂಚು ಹುಳು. ಪ್ರಪಂಚದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವುದೇ ಕೀಟಗಳು ಉದ್ಭವ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ನ ಬದುಕಲು ಬಿಡಬೇಕು, ನಾವು ಕೂಡ ಬದುಕಬೇಕು. ಅವುಗಳನ್ನು ಕೊಂದು ನಾವು ಯಾವಾಗಲೂ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸಿಕೊಂಡು ಇವತ್ತಿಗೆ ಈ ವಿಡಿಯೋನ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.